ನಾನೊಂದು ಜೋಡಿ ತಿಮ್ಮಪ್ಪ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಬೀರೂರು ಹೋಗಲಿ ತವಿರೋ ಜೋಡಿ ತಿಮ್ಮಪ್ಪ ನಮ್ಮ ಫ್ರೆಂಡ್ ಇವ್ರ ತವಳಿಂದ ಔಷಧಿ ತಗೊಂಡೋದ್ರು ಅವ್ರು ಅಡಿಕೆ ಸೊಸೆ ಎಲ್ಲ ಹಣ್ಣೆ ತಿತ್ತು ಇವ್ರ ತವಳಿಂದ ಔಷಧಿ ತಗೊಂಡೋಗಿ ಹೊಡೆದಾಗ ಅವ್ರಿಗೂ ಅಡಿಕೆ ಸೊಸೆ ಕ್ಲಿಯರ್ ಅಷ್ಟು ಕಲ್ಲಾಗಿ ಅಷ್ಟು ಹಸಿರಾಗಿ ಕೊಂಪು ಗುರುಮುಖವಾಗಿದೆ ಅಷ್ಟು ಹಸಿರು ಚೆನ್ನಾಗೈತೆ ಚೆನ್ನಾಗಿ ಬಂದಿತ್ತು ಅದಕ್ಕೆ ನಾನು ಇವ್ರ ತವಳಿಂದ ಬಂದು ಔಷಧಿ ತಗೊಂಡೋಗಿ ನಂದು ಜೋಡಿ ತಿಮ್ಮಪ್ಪ ಜೋಡಿ ತಿಮ್ಮಪ್ಪರ ಅಂದರೆ ಬೀರೂರ್ತವ ಹಳ್ಳಿ ಜೋಡಿ ತಿಮ್ಮಪ್ಪರ ಅವರು ಹಿಂದೆ ಏನು ಸಮಸ್ಯೆ ಆಗಿತ್ತು ಅವರು ಅಷ್ಟು ಕಲರ್ ರೋಗ ಇತ್ತು ಮತ್ತೆ ಸುಳಿ ಸುಳಿ ಹೋಗೋದು ಸುಳಿ ಕಳೆ ರೋಗ ಅಷ್ಟು ಕಲರ್ ರೋಗ ಸುಳಿ ಕಳೆ ರೋಗ ಇವ್ರ ತಳಿಂದ ಆರ್ಡರ್ ಮಾಡಿ ತರಿಸ್ಕೊಂಡು ಹೋಗಿದ್ರು ಅದು ಔಷಧಿ ಹೊಡೆದ್ರು ಅದು ಗುಣಮಟ್ಟಕ್ಕೆ 90% ಕ್ಲಿಯರ್ ಆಯ್ತು ಕ್ಲಿಯರ್ ಆಗುತ್ತೆ ಈಗ ಅವರು ನಮಗೆ ಅಡ್ರೆಸ್ ಕೊಟ್ಟರು ಅದಕ್ಕಾಗಿ ನಾವು ಇಲ್ಲಿಗೆ ತಾಂಡಗೋಪು ಶಿರಾಳಕೊಪ್ಪಕ್ಕೆ ಬಂದು ಇವ್ರ ಅಂಗಡಿಯಿಂದ ಔಷಧಿ ತಗೊಂಡೋಗಕ್ಕೆ ಬಂದಿದ್ವಿ ನಿಮಗೇನದು ಅಲ್ಲಿ ವಾಸ್ತವವಾಗಿ ನೋಡಿದ್ರೆ ಸರಿಯಾಗಿರೋದೆಲ್ಲ ಹ್ಞೂ ಸರ್ ಪಕ್ಕ ಸರಿಯಾಗಿರೋ ನೋಡಿದ್ದೀವಿ ಸರ್ ನಾವು ಹೌದಾ ಈಗೇನು ಅನಿಸ್ತು ನಿಮಗೆ ಅಲ್ಲಿ ಇಲ್ಲಿ ಅವು ಅಲ್ಲಿ ಔಷಧಿ ತಗೊಂಡೋಗಿ ನೋಡಿದ್ಕೆ ಅದು ಹೊಡೆದಿದ್ದಕ್ಕೆ ಗುಣಮುಖ ಇದಕ್ಕೆ ಅವ್ರ ತವಳಿಂದ ಅಡ್ರೆಸ್ ಇಸ್ಕೊಂಡು ನಾನು ತಗೊಂಡೋಗಿ ಹೊಡಿಬೇಕು ಅಂತ ಬಂದಿದ್ದೀನಿ ಸರ್ ಓಕೆ ಒಳ್ಳೆಯದಾಗಲಿ ಅವರೇ ಅಡ್ರೆಸ್ ಕೊಟ್ಟರು ಸರ್ ಓಕೆ ಅದು ನೋಡಿ ಆತ್ಮೀಯ ರೈತ ಬಂದವರೇ ನಾನು ನಿಮ್ಮ ಸಂಜನಾಗ್ರ ಟ್ರೇಡರ್ಸ್ ಮಂಜುನಾಥ್ ಮಾತಾಡ್ತಾ ಇರೋದು ಅವತ್ತು ಏನಾಗಿತ್ತು ಅಂದರೆ ಅವತ್ತು ಯಡಿಯೂರಪ್ಪರ ಫಂಕ್ಷನ್ಸ್ ಇತ್ತು ಅಂದರೆ ಶಿವಮೊಗ್ಗದಲ್ಲಿ ವಿಮಾನ ನಿಲ್ದಾಣ ಉದ್ಘಾಟನೆ ಇತ್ತು ನಾನು ಬೆಂಗಳೂರಿಗೆ ಹೊರಟಿದ್ದೆ ಆ ಬಸ್ಸಿನ ಸಮಸ್ಯೆ ಆದರೂ ಕೂಡ ಅವರು ಟ್ರೈನಿಗೆ ಬಂದುಬಿಟ್ಟು ಅಲ್ಲಿಂದ ಕ್ಯಾಚ್ ಮಾಡ್ಕೊಂಡು ನಾನು ಶಿವಮೊಗ್ಗ ಕೊಟ್ಟು ಬೆಂಗಳೂರಿಗೆ ಹೋಗಿದ್ದೆ ಮತ್ತು ಆ ಔಷಧಿ ಎಲ್ಲ ಸಿಂಪರಣೆ ಮಾಡಿ ಚೆನ್ನಾಗಿ ಆದಮೇಲೆ ನೋಡಿ ಇವ್ರು ಬಂದಿದ್ದಾರೆ ಇದನ್ನು ತೋರಿಸಿ ಹೇಳೋ ಉದ್ದೇಶ ಏನಪ್ಪ ಅಂತ ಅಂದರೆ ಅಂದರೆ ಇಂಥ ಸಂಕಷ್ಟದಲ್ಲಿರೋ ರೈತರಿಗೆ ಒಂದು ಆತ್ಮಧೈರ್ಯ ಬರಲಿ ಸುಮ್ಮನೆ ಎಲ್ಲೆಲ್ಲೋ ಹೋಗಿ ಏನೇನೋ ಔಷಧಿ ತಗೊಂಡು ಸಿಂಪರಣೆ ಮಾಡೋದಕ್ಕಿಂತ ನೀವು ಕೊಟ್ಟಿರೋ ಒಂದು ಏನು ಹಣಕ್ಕೆ ಸರಿಯಾದ ಒಂದು ಅಂದರೆ ಸರಿಯಾದ ಒಂದು ಮಾರ್ಗ ಅಂದರೆ ಸರಿಯಾಗಿರ್ತಕ್ಕಂಥ ಮಾಹಿತಿ ಆಗಲಿ ಮತ್ತು ಅದಕ್ಕೊಂದು ನ್ಯಾಯ ಕರೆಕ್ಟ್ ನ್ಯಾಯ ಸಿಗಬೇಕನ್ನೋ ಉದ್ದೇಶಕ್ಕೋಸ್ಕರ ಮಾಡಿ ನೋಡ್ತಾ ಇದ್ದೀನಿ ಭಾಳಷ್ಟು ಜನಗಳು ನಮ್ಮ ಸಜೆಷನ್ ಕೇಳ್ತಾ ಇರ್ತಾರೆ ಕೆಲವೊಂದು ಟೆಕ್ನಿಕಲ್ ಬರೆದು ಹಾಕ್ತೀನಿ ನಾನು ಆದರೆ ಔಷಧಿ ಅಂಗಡಿಗಳು ಕೇಳ್ತಿರಲ್ಲಿ ಅದು ಯಾವ ಔಷಧಿನೂ ಸರಿಯಾಗಿ ನಿಮಗೆ ಕೊಡಲ್ಲ ಮತ್ತು ಅದೇ ಕಂಪ್ಲೇಂಟ್ ಆಗ್ತದೆ 15 ದಿನ ಬಿಟ್ಟು ಮತ್ತೆ ಫೋನ್ ಮಾಡ್ತೀರಿ ಸ್ವಲ್ಪ ಚೆನ್ನಾಗಾಯ್ತು ಸರ್ ಆಮೇಲೆ ಮತ್ತೆ ಹಂಗೆ ಆಗ್ಬಿಡೋದಂತ ಸೊ ಒಂದು ದಿನ ನಿಮ್ಮದು ಎಲ್ಲಾದರೂ ಭಾಳ ದೂರ ಏನಲ್ಲ ಒಂದು 70-80 ಕಿಲೋಮೀಟ್ರ್ 100 ಕಿಲೋಮೀಟ್ರ್ ಒಳಗಡೆ ಇದ್ದರೆ ಅದೇನು ದೂರ ಅನ್ಸಲ್ಲ ಒಂದು ದಿನ ನಮ್ದೆಲ್ಲ ಅಂತ ತೆಗೆದುಬಿಟ್ಟು ಬಂದು ಕರೆಕ್ಟ್ ಔಷಧಿ ತೊಗೊಂಡೋಡು ಒಂದೇ ಸರಿಗೆ ಎಲ್ಲವೂ ಸರಿ ಆಗ್ತದೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಂದರೆ ಯಾವುದು ರೋಗ ಯಾವುದು ಆಹಾರದ ಕೊರತೆ ಯಾವುದು ಕೀಟ ಯಾವುದು ಹುಳ ಅದ್ರ ಆಹಾರದ ಅಂದರೆ ಗಿಡದ ಪರಿಸ್ಥಿತಿ ಹೆಂಗೈತೆ ಅಲ್ಲಿ ಭೌಗೋಳಿಕವಾಗಿರ್ತಕ್ಕಂಥ ದೈಹಿಕವಾಗಿರ್ತಕ್ಕಂತಹ ಒಂದು ಸ್ಥಿತಿಗತಿಗಳು ಹೆಂಗಿದ್ದಾವೆ ಅವನ್ನೆಲ್ಲ ಗಮನದ ಇಟ್ಕೊಂಡು ಔಷಧಿ ಕೊಟ್ಟರೆ ಖಂಡಿತವಾಗಲೂ ನಿಮಗೆ ಅದು ರಿಕವರ್ ಆಗ್ತದೆ ಸುಮ್ಮನೆ ಯಾವುದೋ ಬಂದ ಔಷಧಿ ತೊಗೊಂಡು ಹೊಡೆದೆ ಏನೋ ಮಾಡಿದರೆ ಅದು ಸರಿ ಅನಿಸಲ್ಲ ಸೊ ಇಷ್ಟಕ್ಕೂ ಹೆಚ್ಚಿನ ಮಾಹಿತಿಯಾಗಿ ನನ್ನ ಏನು ಯೂಟ್ಯೂಬ್ ವಿಡಿಯೋಗಳಿದ್ದಾವೆ ಅವನ್ನೆಲ್ಲ ನೋಡಿ ಧನ್ಯವಾದಗಳು ಓಕೆ ಥ್ಯಾಂಕ್ ಯು ವೆರಿ ಮಚ್